ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಪ್ರಾಸಾಕ್ಷರಗಳಿಂದ ಕೂಡಿದ ಒಂದು ಸುಂದರವಾದ ಪದ್ಯವನ್ನು ನೋಡೋಣ. ಪ್ರಾಸ ಅಕ್ಷರಗಳಿಂದ ಕೂಡಿದ ಒತ್ತಕ್ಷರ ರ ಒತ್ತು ರ ಅಕ್ಷರಕ್ಕೆ ಸಂಬಂಧಪಟ್ಟಂತಹ ಪ್ರಾಸಾಕ್ಷರ ಪದ್ಯ ಇದಾಗಿದ್ದು, ಪದ್ಯಗಳನ್ನು ರಚನೆ ಮಾಡುವಾಗ ಪದ್ಯವನ್ನು ಪ್ರಾಸಬದ್ಧವಾಗಿ ಹಾಡಲು ಇಂತಹ ಪ್ರಾಸಾಕ್ಷರಗಳನ್ನು ಪದ್ಯದ ಮೊದಲ ಪದದಲ್ಲಿ, ಮಧ್ಯದ ಪದದಲ್ಲಿ ಹಾಗೂ ಕೊನೆಯ ಪದದಲ್ಲಿ ವ್ಯಂಜನಾಕ್ಷರಗಳನ್ನು ಪದೇ ಪದೇ ಪುನರಾವರ್ತನೆ ಮಾಡುತ್ತಿದ್ದರು. ಅಂತಹ ಪದಗಳನ್ನೇ ಪ್ರಾಸಾಕ್ಷರಗಳು ಅಥವಾ ಪ್ರಾಸ ಪದಗಳು ಎಂದು ಕರೆಯುವುದು. ಪ್ರಾಸಾಕ್ಷರಗಳಲ್ಲಿ ನಾವು ಮೂರು ವಿಭಾಗ ನೋಡಬಹುದು: ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ. ಪದದ ಸಾಲಿನ ಮೊದಲಿನಲ್ಲಿ ಬಂದರೆ ಅದು ಆದಿಪ್ರಾಸ, ಮಧ್ಯದಲ್ಲಿ ಬಂದರೆ ಮಧ್ಯಪ್ರಾಸ, ಕೊನೆಯಲ್ಲಿ ಬಂದರೆ ಅಂತ್ಯಪ್ರಾಸ. ನಾವಿಲ್ಲಿ ಪದದ ಮೊದಲ ಪದದಲ್ಲಿ ಬಂದಿರುವುದರಿಂದ ಇದನ್ನು ಆದಿಪ್ರಾಸ ಪದ್ಯ ಎಂದು ಹೇಳಬಹುದು. ಬನ್ನಿ ಪದ್ಯವನ್ನು ನೋಡೋಣ. ಕರ್ರಗಿರುವ ಕಾಗೆಯೊಂದು ಸರ್ರೆಂದು ಮೇಲೆ ಹಾರಿ ಗಿರ್ರೆಂದು ಸುತ್ತಿ ತಿರುಗಿ ಕೆಳಗೆ ಜಾರಿತು. ಕರ್ರೆಂದು ಕೂಗಿಕೊಂಡು ಜರ್ರೆಂದು ಜಾರುವಾಗ ಸರ್ರೆಂದು ಅದರ ರೆಕ್ಕೆ ಹರಿದು ಹೋಯಿತು. ಅದನ್ನೇ ರಾಗವಾಗಿ ಹಾಡೋಣ. ಕರ್ರಗಿರುವ ಕಾಗೆಯೊಂದು ಸರ್ರೆಂದು ಮೇಲೆ ಹಾರಿ ಗಿರ್ರೆಂದು ಸುತ್ತಿ ತಿರುಗಿ ಕೆಳಗೆ ಜಾರಿತು. ಕರ್ರೆಂದು ಕೂಗಿಕೊಂಡು ಜರ್ರೆಂದು ಜಾರುವಾಗ ಪರ್ರೆಂದು ಅದರ ರೆಕ್ಕೆ ಹರಿದು ಹೋಯಿತು. ಇದಾಗಿದೆ ಪ್ರಾಸಾಕ್ಷರಗಳಿಂದ ಕೂಡಿದ ಸಣ್ಣ ಪುಟಾಣಿ ಪದ್ಯ. ಧನ್ಯವಾದಗಳು ಫ್ರೆಂಡ್ಸ್. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ.